ಐನೋ ಯುವರ್ ಕೆಪಾಸಿಟಿ, ನಿಮ್ಮ ಕೆಪಾಸಿಟಿ ಬಗ್ಗೆ ನನಗೆ ಗೊತ್ತಿದೆ. ಒಬ್ಬ ಶಾಸಕರಾಗಿ ನಿಮ್ಮ ಆತ್ಮೀಯರಾಗಿ ನಿಮ್ಮನ್ನು ನಂಬರಾಗಿ ನನಗೆ ಗೊತ್ತಿದೆ ನಿಮ್ಗೆ ಏನು ಸಾಧ್ಯ ಆಗುತ್ತೆ. ಇದು ನಮಗೆ ಟಾಸ್ಕ್. ಪ್ರತಿ ವರ್ಷ ಯಾವ ಶಾಸಕರು ಏನು ಮಾಡಿದ್ರು ನನಗೆ ಗೊತ್ತಿಲ್ಲ. ಇವತ್ತು ನಾನು ನಿಮ್ಮ ಜೊತೆ ಇದ್ದೀನಿ, ತಾಲೂಕಿನ ಪ್ರಥಮ ಪ್ರಜೆ ನಾನು ನಿಮ್ಮ ಜೊತೆ ಇದ್ದೀನಿ. ನಿಮ್ದು ಯಾವುದೇ ಸಮಸ್ಯೆಗಳಿದ್ರೆ ಕೂಡ ಬಗೆಹರಿಸಲಿಕ್ಕೆ ನಿಮ್ಮ ಜೊತೆ ನಿಂತು ಹೋರಾಟ ಮಾಡಲಿಕ್ಕೆ ನಾನು ರೆಡಿ ಆಗಿದ್ದೀನಿ. ಬರೀ ಖಾಸಗಿ ಶಾಲೆಗಳು ಮಾತ್ರ ಅಲ್ಲ, ನಮ್ಮ ಸರ್ಕಾರಿ ಶಾಲೆಗಳ ಹತ್ರ ನಾವು ಕೂಡ ನಿಮ್ಮ ಬಗ್ಗೆ ಫೈಟ್ ಮಾಡ್ಬೋದು ಅಂತ ಈ ವರ್ಷ ತೋರಿಸ್ಲಿಕ್ಕೆ ಒಂದು ಟಾಸ್ಕ್ ಅಷ್ಟೇ ಇದು. ಇದು ನಮ್ಮ ಕೈಲಿ ಆಗುತ್ತೆ ಅಂತ ಪ್ರೂವ್ ಮಾಡ್ಲಿಕ್ಕೆ ಒಂದು ವೇದಿಕೆ ಅಷ್ಟೇ ಇದು. ಬಹುಶಃ ನೀವು ಏನಾದ್ರು ವೆಬ್ ಸೀರೀಸ್ ಒಂದು ಸಿನಿಮಾ ಬಂದಿದೆ 90s ಅಂತ, 90s ಆ ಸಿನಿಮಾ ಏನಾದರೂ ನೀವು ನೋಡ್ಬಿಟ್ರೆ ನನಗೋಸ್ಕರ ಇವತ್ತಿಂದ ನೋಡ್ಬಿಟ್ರೆ ಬಹುಶಃ ನಿಮ್ಮ ಸ್ಕೂಲ್ ಮುಂದೆ ನೈಂಟೀಸ್ ಸಿನಿಮಾ. ನಾನು ಪ್ರತಿನಿತ್ಯ ಮನೆಗೆ ಹೋಗಿ ಇಡೀ ಫ್ಯಾಮಿಲಿ ಜೊತೆ ಆ ಮೂವಿ ನೋಡಿದ್ದೀನಿ, ವೆಬ್ ಸೀರೀಸ್ ನೋಡ್ಬಿಡಿ. ಒಬ್ಬ SSLC ಗಣಿತ ಮಾಸ್ಟರ್, ಮ್ಯಾಥ್ಸ್ ಮಾಸ್ಟರ್, ಅವನು ಮಕ್ಕಳನ್ನ ದೊಡ್ಡ ಒಂದು ಖಾಸಗಿ ಶಾಲೆ ಓದಿಸ್ತಂತ. ಇಡೀ ಖಾಸಗಿ ಶಾಲೆ ಇಡೀ ಕರ್ನಾಟಕ ಎಕ್ಸ್ಪೆಕ್ಟ್ ಮಾಡಿದ್ರೆ ಇವ್ರ ಮಗ ಟಾಪ್ ಬರ್ತಾನಂತ, ಬಟ್ ಬರಲ್ಲ. ಇವ್ರು ಪಾಠ ಮಾಡ್ತಾರಲ್ಲ ಆ ಮಗು ಬರುತ್ತೆ. ಸೊ ಒಂದೊಂದು ಕಣ್ಣೀರ ಕತೆ ನೋಡ್ಬಿಟ್ರೆ ನೀವು, ಹೈಸ್ಕೂಲ್ ಮಾಸ್ಟರ್ ಕತೆ ಅದು, ಒಂದು ಮಿಡ್ಲ್ ಕ್ಲಾಸ್ ಒಂದು ಕತೆ. ಆ ಒಂದು ಮೂವಿ ನನಗೋಸ್ಕರ ನೀವು ಆ ಮೂವಿ ನೋಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ಬೋದು. ಬಹುಶಃ ಯಾರು ಆ ಮೂವಿ ನೋಡ್ತೀರಿ ನಿಮ್ಮ ಸ್ಕೂಲ್ ಟಾಪ್ ಬರ್ತದೆ. ಯಾಕಂದ್ರೆ ನಾವು ಮಾಡ್ತಕ್ಕಂಥ ತಪ್ಪು ನನ್ನ ಅರ್ಥ ಆಗುತ್ತೆ ನಾವೇನಂತ ಅರ್ಥ ಆಗುತ್ತೆ. ಒಂದು ಇವತ್ತು ನನಗೆ ಮೇನ್ ಬಂದಿರ್ತಕ್ಕಂಥ ವಿಷಯ ಏನಂತಂದ್ರೆ, ನನಗೆ ಈಗಾಗಲೇ ನಾವು ಪಿ ಹತ್ರ ಮಾತಾಡಿದ್ದೀನಿ, ಮಾರ್ಚ್ ಫಸ್ಟ್ ವೀಕಲ್ಲಿ ಇಡೀ ಮುಳಬಾಗಲು ತಾಲೂಕಿನ 63 ಶಾಲೆಗಳಲ್ಲಿ ಕೂಡ ಒಂದು ದಿವಸ ಅನೌನ್ಸ್ ಮಾಡ್ತಾ ಇದ್ವಿ, ಒಂದು ದಿವಸ ಪೋಷಕ ಡೇ ಅಂತ ಮಾಡಿ, ಪೋಷಕ ಡೇ. ಸೊ ಅವತ್ತಾಗಿರ್ತಕ್ಕಂಥ ಖರ್ಚು ವೆಚ್ಚಗಳನ್ನು ನಾನು ಮಾಡಿ ನಾನು ಎಷ್ಟಾಗುತ್ತೆ ಅನ್ಬಿಟ್ಟು ನಾನು ಬಿಡುಗಡೆ ಮಾಡಿಸ್ತೀನಿ. ಪೋಷಕ ಡೇ ಯಾಕಂತಂದ್ರೆ ಬರೀ ಟೀಚರ್ಸೇ ನಾವೆಲ್ಲ ಪೋಷಕರು, ಅವರು ಕೂಡ ಟೀಚರ್ಸೇ. ಈಗ ನಮ್ಮನ್ನು ಬಿಟ್ಟು ಹೋದ್ಮೇಲೆ ಅವ್ರು ಹೇಗೆ ಅಲರ್ಟ್ ಆಗಬೇಕು ಅಂತ ನಾವು ಹೇಳ್ಕೋಬೇಕು. ಯಾವ ರೀತಿ ಅಲರ್ಟ್ ಆಗಬೇಕು ಮೇಡಮ್ ಕೇಳ್ತಿದ್ರು, ಈಗ ತಾನೇ ಮೇಡಮ್ ಬರ್ತದ್ರು ನಮ್ಮ ಮಗು ಕುಡಿದು ಬಂತು ಅಂತ. ಇನ್ನೂ ನೋವಿನ ಸಂಗತಿ ಹೇಳ್ತೀನಿ ನಿಮಗೆ, ಅದು ಹೇಳ್ಕೊಂಡ್ರೆ ಬೇಜಾರಾಗುತ್ತೆ ಯಾಕಂದ್ರೆ. ಸೊ ಮುಳುಬಾಗಲು ತಾಲೂಕು ಹಾಳೆಯಲ್ಲಿ ಹೋಗ್ತಾ ಇದೆ, ಡ್ರಗ್ಸ್ ಮಾಫಿಯಾ, ಗಾಂಜಿ ಮಾಫಿಯಾ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಇದು ತಡಿಬೇಕು ಅಂತಂದ್ರೆ ತಂದೆ ತಾಯಿ ಮಾತ್ರ ಪೋಷಕರಲ್ಲ, ನಾವು ಕೂಡ ಪೋಷಕರೇ, ನಮ್ಮ ಮಕ್ಕಳು. ಸೊ ಅದರಿಂದ March 10 ಒಳಗಡೆ ಪೋಷಕ ಡೇ, ಹೈಸ್ಕೂಲ್ ಮಕ್ಕಳ ಪೋಷಕ ಡೇ, ನೀವೆಲ್ಲ ಮಕ್ಕಳ ಪೋಷಕರನ್ನ ಕರೆದು ಅವತ್ತು ರೀ ಅಷ್ಟೇ ಏನ್ ಮಾಡ್ತಿದ್ರಿ ಅಲರ್ಟ್ ಮಾಡಿ. ಇನ್ನು ಒಂದು ತಿಂಗಳು ಮಾತ್ರ ಇದೆ, ಈ ಒಂದು ತಿಂಗಳ ಮಟ್ಟಿಗೆ ಮಗು ನೀವು ಹೇಗೆ ಕಾಪಾಡಬೇಕು, ಮಗುನ ಯಾವ ರೀತಿ ಯಾವುದೇ ಕಾರಣ ಆಟ ಆಡೋಕ್ಕೆ ಮಗುನ ಬಿಡಬಾರ್ದು, ಯಾವುದೇ ರೀತಿ ಮಗುನ ನೋಡೋಕ್ಕೆ ಬಿಡಬಾರ್ದು, ನಾವೊಬ್ಬರೇ ಜವಾಬ್ದಾರಲ್ಲ ನೀವು ಜವಾಬ್ದಾರರು ಅನ್ನೋದನ್ನ ಮನವರಿಕೆ ಮಾಡಲಿಕ್ಕೆ March 10 ಒಳಗಡೆ ಎಲ್ಲಾ ಶಾಲೆಗಳಿಗೂ ನನ್ನ ಕೈಲಾದ ಸಂಧಾನವನ್ನು ಕಳಿಸ್ಕೊಡ್ತೀನಿ. ಒನ್ ಡೇ ನಾನು ಅವತ್ತು ಸುಮಾರು 5 ಸ್ಕೂಲ್ಗೆ ಹಾಕೊತೀನಿ, ಬೆಳಗ್ಗೆ 10 ಗಂಟೆ, 12 ಗಂಟೆ, 2 ಗಂಟೆ, 5 ಗಂಟೆ ತನಕ 5 ಶಾಲೆಗೆ ಬರ್ತೀನಿ ನಿಮ್ಮ ಜೊತೆ. ನಾನು ಮಿಂಗಲ್ ಆಗ್ತೀನಿ, ಎಲ್ಲ ಶಾಲೆಗೆ ಬರೋಕ್ಕಾಗಲ್ಲ. ನನ್ನ ಪ್ರೋಗ್ರಾಮ್ನ ಬಿಯವರು ಅನೌನ್ಸ್ ಮಾಡ್ತಾರೆ, ಅವ್ರದ ಕಡೆ ನನ್ನ ಕಡೆ ಎಲ್ಲ ಕಡೆ ಹೊರಡೋಣ. ಒಂದು ದಿವಸ ಪೋಷಕ ಡೇ, ಪೋಷಕ ಅಲರ್ಟ್ ಡೇ ಅಂದ್ರೆ ಪೋಷಕರು ಎಚ್ಚರಿಕೊಳ್ತಕ್ಕಂಥ ದಿನ. ಯಾಕಂದ್ರೆ ಅವ್ರದ್ದೇ ಆಗಿರ್ತಕ್ಕಂಥ ಮಗು ನಮ್ಮ ಜವಾಬ್ದಾರಿ ಕೊಟ್ಟಾಗ ಅವ್ರ ಜವಾಬ್ದಾರಿ ಎಷ್ಟಿದೆ ಅಂತ ತಿಳಿಸ್ಬೇಕಾಗುತ್ತೆ. ಸೊ ಅದರಿಂದ ನಾನು ಬಿಯವರು ಮಾತಾಡಿ, ಅದು ನಿಮ್ಮ ಟೀಚರ್ಸ್ ಎಲ್ಲ ಮಾತಾಡಿ ಅನೌನ್ಸ್ ಮಾಡೋಕ್ಕೆ ಹೇಳಿದ್ರಿ. ಸೊ ನೀವು ಏನಿವತ್ತು ನೀವು ತೋರಿಸಿರ್ತಕ್ಕಂಥ ಸಪೋರ್ಟ್ ಇರ್ಬೋದು, ನೀವು ಹೇಳಿರ್ತಕ್ಕಂಥ ಒಂದು ಮಾತುಗಳಿರ್ಬೋದು, ಅದು ಕೊಟ್ಟು ಸತ್ಯ 100% ಸತ್ಯ. ಇವತ್ತು ಏನೇನು ನಡೀತಾ ಇದೆ ಮುಳಬಾಗಲು ತಾಲೂಕು, ಏನೇನು ನಡೀತಾ ಇದೆ, ಏನೇನು ಚೇಂಜಸ್ ಮಾಡ್ಬೋದು, ನನಗೆ ಆಗಿರ್ತಕ್ಕಂಥ ಅನುಭವ ನೀವು ಹೇಳಿಬಿಟ್ರೆ. ಪಕ್ಕದಲ್ಲಿರ್ತಕ್ಕಂಥ ಆಂಧ್ರ ಗಡಿಭಾಗ ಏನಿದೆ, 83 ಶಾಲೆಗಳು ಗಡಿಭಾಗದಲ್ಲಿದ್ದ, 83 ಶಾಲೆಗಳು ಗಡಿಭಾಗದಲ್ಲಿದ್ದವು. ಅಮ್ಮವಾಡಿಗೆ ಮೋಡಿ ಸೇರಿಬಿಟ್ಟು ಅಲ್ಲಿ ಏನು ಅಮೌಂಟ್ ಕೊಡ್ತಾರೆ ಎಲ್ಲ ಒಳ್ಳೆ ಆಡೋಗ್ತಾರೆ. ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ, ಇದನ್ನು ಏನಾದ್ರು ನಾವು ತಡಿಬೇಕು. ನಾವು ನಮ್ಮ ಕೈಲಿ ಸಾಧ್ಯ, ಭಗವಂತ ನಿಮಗೂ ನಮಗೂ ಒಂದು ಅವಕಾಶ ಕೊಟ್ಟವಳೆ, ಆ ಅವಕಾಶವನ್ನು ನಾವು ಈ ವರ್ಷದಿಂದ ನಾವು ಅದನ್ನು ಯೂಸ್ ಮಾಡ್ಕೋಬೇಕು. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ, ನನ್ನ ಸಪೋರ್ಟ್ ನಿಮ್ಗೆ ಇದೇ ರೀತಿ ಇರ್ತದೆ. ವೇರ್ ಆರ್ ಅವರ್ ಫ್ಯಾಮಿಲಿ, ನಾವೆಲ್ಲ ಒಂದು ಕುಟುಂಬದ್ದು. ಕೆಟ್ಟ ಹೆಸರು ಬಂದರೆ ನಾನು ಹೇಳ್ಕೊಂಡು ಬರ್ತದೆ, ಯಾವುದೋ ಒಂದು ಮಗು ತಪ್ಪು ಮಾಡ್ತಂದ್ರೆ ಪರ್ಟಿಕ್ಯುಲರ್ ಮಗು ಅಲ್ಲ ಮಗುವಾಗತ್ತ ಮಗು ತಪ್ಪು ಮಾಡಿದೆ ಅಂತ ಹೇಳ್ತಾರೆ. ಅದಲ್ಲ, ಯಾವುದೇ ಒಂದು ಹೆಣ್ಣು ಮಗು ನಿಮ್ಗೆ ಬೇರೆ ಊರಿಗೆ ಮದುವೆ ಮಾಡಿಕೊಟ್ಟಾಗ ಅವ್ಳ ಕಸ ತಳಕ್ಕೆ ಬರ್ದು ಯಾರಂತ ಹೇಳಿ, ನಿನ್ನ ತಂದೆ ತಾಯಿ ಕಲಿಸಿದ್ದೇನೆ ಅಂತ ಹೇಳ್ತಾರೆ. ಯಾವುದೇ ಮಗು ತಪ್ಪು ಮಾಡಿದ್ರು ಶೇಸ್ ನಮಗೆ, ಒಳ್ಳೇದು ಮಾಡೋ ಶೇಸ್ ನಮಗೆ, ಆದಷ್ಟು ಶೇಸ್ ನಾವು ಮಾಡ್ಕೊಂಡ್ಬೇಡ.
ಯಾವುದೇ ನೆಗೆಟಿವಿಟಿ ಕೊಟ್ಟು ಮಾಡ್ಕೊಳ್ಳೋದು ಬೇಡ. ಇನ್ನು ಬೇಡ, ನಾನು ನಿಮ್ಗೆ ಮಾತು ಕೊಡ್ತೀನಿ ಬೇಡ, ಇನ್ನು ಯಾವುದೇ ರೀತಿ ಈ ಥರ ಆಗುತ್ತೆ ನಾನು ಬಿಡುವುದಿಲ್ಲ, ನಿಮ್ಮ ಜೊತೆ ನಾನು ಇಡ್ತೀನಿ. ಅದಕ್ಕೆ ಹೇಳಿದ್ದು 5 ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಪ್ರಶಸ್ತಿಯನ್ನು ಘೋಷಣೆ ಮಾಡ್ತೀವಿ ಅದಲ್ವಾ. ಸೊ ಆ ಒಂದು ಟೀಚರ್ಸ್ನ ಘೋಷಣೆ ಮಾಡ್ತೀವಿ, ಅದು ಆ ಸ್ಕೂಲ್ ಈ ಸ್ಕೂಲ್ ಅಂತಲ್ಲ, ಯಾವ ಸ್ಕೂಲ್ ನಂಬರ್ ಒನ್ ಬರುತ್ತೋ ಆ ಸ್ಕೂಲ್ಗೆ ಮಾಡ್ತೀನಿ. 10 ಮಕ್ಕಳನ್ನು ನನ್ನ ಇದರಲ್ಲಿ ಪ್ರತಿ ವರ್ಷ ಅನೌನ್ಸ್ಮೆಂಟಿಂದ ನೆಕ್ಸ್ಟ್ ಹೋಗ್ಲಿಕ್ಕೆ ಅದಕ್ಕೆ ಏನಾದ್ರು ಅನುದಾನ ಬೇಕು ಅದನ್ನು ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಕರೆದು ಸಕ್ಸಸ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತಕ್ಕಂಥ ನಮ್ಮ ಗಂಗರಾಮಿಗೆ ಥ್ಯಾಂಕ್ಸ್ ಹೇಳ್ತಾ, ಇಡೀ ನನ್ನ ಪ್ರಾಧ್ಯಾಪಕ ವರ್ಗದ ನಮ್ಮ ಎಲ್ಲ ಟೀಚರ್ಸ್ಗೂ ನಮ್ಮ ಇವರಿಗೆ ಥ್ಯಾಂಕ್ಸ್ ಹೇಳ್ತಾ, ನಿಮಗೆ ಟೈಮ್ ಕೊಟ್ಟಿದ್ದೆ ಥ್ಯಾಂಕ್ಸ್ ಹೇಳ್ತಾ. ದಯವಿಟ್ಟು ಡೈರೆಕ್ಟ್ ಮಾಡಬೇಡಿ, 45 ದಿವಸ ಮಾತ್ರ ಇದೆ, ಒಂದು ದಿವಸ ಒಂದೇ ಒಂದು ನಿಮಿಷ ಈ ಮಗು ನಂದಂದು. ನೀವು ಹೇಗೆ ನಮ್ಮ ಮಕ್ಕಳನ್ನು ಹೇಗೆ ಕೇರ್ ತಗೊಂತೀವಿ, ಇನ್ಕ್ಲೂಡಿಂಗ್ ಮೀ, ನಾನು ನನ್ನ ಮಕ್ಕಳನ್ನು ಹೇಗೆ ಕೇರ್ ತಗೊಂತೀನಿ, 45 ದಿವಸ ಈ ಮಗು ನಂದೊಂದು ಬರೋದು ಖಂಡಿತ ಅಂತ ಹೇಳಿ ನಾನು ಒಬ್ಬ ಶಾಸಕನಾಗಿ ನಾನು ನಿಮ್ಮನ್ನು ಪ್ರೇಯರ್ ಮಾಡ್ತೇನೆ. ಇದನ್ನ ನೆಗ್ಲೆಕ್ಟ್ ಮಾಡೋದು ಬೇಡ, ಇದನ್ನ ಯಾವುದೇ ರೀತಿ ಇದು ಮಾಡೋದು, ನಾನು ಆರ್ಡರ್ ಮಾಡ್ತಾ ಇಲ್ಲ, ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತೀನಿ. ಈ ಮಗು ನಂದು ಅಂದ್ಕೊಂಡ್ರೆ ಸೊ 100% ಸೊ ಖಂಡಿತ ನಾವು ಗೆಲ್ಬೋದು, 100% ನಾವು ಗೇನ್ ಮಾಡ್ಬೋದು. ಇಡೀ ಮುಳುಬಾಗಲು ತಾಲೂಕು ನಾವು ಸ್ಟೇಟ್ಗೆಲ್ಲ ಹೊಡಿತೀವಿ ಇಲ್ಲ ಗೊತ್ತಿಲ್ಲ, ಜಿಲ್ಲೆಗೆ ಆಗ್ಲಿಕ್ಕೆ ಶತಪ್ರಯತ್ನ ಮಾಡಿ ಅಂತ ಹೇಳ್ತಾ ನಿಮ್ಮ ಜೊತೆ ನಾನು ಇಡ್ತೀನಿ. ಡೇಟ್ ಅನೌನ್ಸ್ ಮಾಡ್ತಾರೆ, ಆ ಡೇಟ್ಗೆ ನಾನು 5 ಶಾಲೆಗಳಿಗೆ ಗೆಸ್ಟಾಗಿ ಬಂದು ನಾನು ನನ್ನ ಕಡೆಯಿಂದ ಏನಾಗಬೇಕು ವ್ಯವಸ್ಥೆ ಮಾಡ್ತಾ ಅವಕಾಶ ಕೊಟ್ಟಿದ್ದಕ್ಕೆ SSLCಗೆ ಎಲ್ರಿಗೂ ನಮಸ್ಕರಿಸೋದು.